ಚಿಕ್ಕೋಡಿ ಪಟ್ಟಣದ ಜಿಲ್ಲಾ ಮೈದಾನದಲ್ಲಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರ ಬಹಿರಂಗ ಸಮಾವೇಶದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾತನಾಡಿದರು. ಚಿಕ್ಕೋಡಿ ನಗರದ ಜಿಲ್ಲಾ ಮೈದಾನದಲ್ಲಿ ಹಮ್ಮಿಕೊಂಡ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರ ಬಹಿರಂಗ ಸಮಾವೇಶದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾತನಾಡಿದರು. ಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ 22 ಸ್ಥಾನಗಳಲ್ಲಿ ಬಿಜೆಪಿ ಗೆದ್ದರೆ 24 ಗಂಟೆಯಲ್ಲಿ ಬಿಜೆಪಿ ಸರ್ಕಾರ ರಚನೆಯಾಗುತ್ತದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದರು. ಪಟ್ಟಣದ ಜಿಲ್ಲಾ ಮೈದಾನದಲ್ಲಿ ಏರ್ಪಡಿಸಿದ್ದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರ ಬಹಿರಂಗ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಅಧಿಕಾರಕ್ಕೆ ಬಂದ 24 ಗಂಟೆಯೊಳಗಾಗಿ ರೈತರ 49,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡುವ ಭರವಸೆ ನೀಡಿದ ಕುಮಾರಸ್ವಾಮಿ, ಕೇವಲ 4,05,000 ರೂಪಾಯಿ ಸಾಲ ಮನ್ನಾ ಮಾಡಿ ರಾಜ್ಯದ ರೈತರಿಗೆ ಸುಳ್ಳು ಹೇಳಿ ದ್ರೋಹ ಮಾಡಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಕೇಂದ್ರದಲ್ಲಿ 350 ಸ್ಥಾನಗಳನ್ನು ಗೆದ್ದು ಅಧಿಕಾರ ನಡೆಸುವ ಕಾಂಗ್ರೆಸ್ ಪಕ್ಷವನ್ನು ಜನ ತಿರಸ್ಕಾರ ಮಾಡಿದ್ದಾರೆ. ಕಳೆದ 60 ವರ್ಷಗಳಿಂದ ದೇಶದ ಜನರಿಗೆ ದ್ರೋಹ ಮಾಡುವ ಕಾಂಗ್ರೆಸ್ ನಾಯಕರಿಗೆ ಮುಖಭಂಗವಾಗುತ್ತಿದೆ. ಬಡ ಮಧ್ಯಮ ವರ್ಗಗಳಿಗೆ ಉತ್ತಮ ವಾತಾವರಣ ನಿರ್ಮಿಸುವ ಕೆಲಸ ಪ್ರಧಾನಿ ನರೇಂದ್ರ ಮೋದಿ ಅವರಿಂದಾಗಿದೆ. ಆದ್ದರಿಂದ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಿಯಾಗುವ ಅವಶ್ಯಕತೆ ಇದೆ ಎಂದರು. ಕೃಷ್ಣಾ ನದಿಗೆ ನೀರು ಹರಿಸಲು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಿಗೆ ಹಾಗೂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರಿಗೂ ಮನವಿ ಸಲ್ಲಿಸಿದ್ದು, ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು 4 TMC ನೀರು ಬಿಡಲು ಒಪ್ಪಿಕೊಂಡಿದ್ದಾರೆ ಎಂದರು. ಕಲಬುರಗಿನಲ್ಲಿ 1,00,000ಕ್ಕೂ ಹೆಚ್ಚು ಜನ ಸೇರಿದಂತ ಆ ಮೆರವಣಿಗೆಯಲ್ಲಿ ಭಾಗವಹಿಸಿ ನಾಮಪತ್ರವನ್ನು ಸಲ್ಲಿಸಿ ನಾನು ಇಲ್ಲಿಗೆ ಬಂದಿದ್ದೇನೆ. ಇಲ್ಲೂ ಸಹ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿರೋದು ನೋಡಿದ್ರೆ ತಾವೀಗಾಗಲೇ ತೀರ್ಮಾನ ಮಾಡಿದ್ದೀರಾ. ನಮ್ಮ ಅಣ್ಣ ಸಾಹೇಬ್ ಜೊಲ್ಲೆ ಅವರನ್ನ ಬಹಳ ದೊಡ್ಡ ಅಧಿಕ ಮತದಿಂದ ಇಲ್ಲಿ ಆಯ್ಕೆ ಮಾಡಿ ಕಳಿಸಬೇಕು ಅಂತ. ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಅಷ್ಟೇ ಸತ್ಯ, 300ಕ್ಕೂ ಹೆಚ್ಚು ಲೋಕಸಭಾ ಸದಸ್ಯರು ಆಯ್ಕೆಯಾಗಿ ನರೇಂದ್ರ ಮೋದಿಯವರು ಪ್ರಧಾನಿಯಾಗುವಂತಹದ್ದು. ಅದೇ ರೀತಿ ಕರ್ನಾಟಕದಲ್ಲಿ 22 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋರಿದ್ದೇವೆ. ಅದರಲ್ಲಿ ಚಿಕ್ಕೋಡಿ ಕ್ಷೇತ್ರದಲ್ಲೂ ಸಹ ನಮ್ಮ ಅಣ್ಣ ಸಾಹೇಬ್ ಜೊಲ್ಲೆಯವರು ದೊಡ್ಡ ಹಂತದಲ್ಲಿ ಗೆಲ್ತಾರೆ ಅನ್ನೋ ವಿಶ್ವಾಸ ನಿಮಗೂ ಇದೆ ನನಗೂ ಇದೆ. ಬಂಧುಗಳೇ, ಈ 4-5 ದಿವಸದಿಂದ ಬೆಳಗಾವಿನಲ್ಲಿ ಉಮೇಶ್ ಕತ್ತಿ, ರಮೇಶ್ ಕತ್ತಿ, ಉಳಿದೆಲ್ಲ ನಮ್ಮ ಶಾಸಕರು ಮುಖಂಡರುಗಳು ಸುಮಾರು 5 ಗಂಟೆ ಕಾಲ ಚರ್ಚೆ ಮಾಡಿದ್ದೇವೆ. ಎಲ್ಲರೂ ಒಟ್ಟಾಗಿ ಒಂದಾಗಿ ಅಣ್ಣ ಸಾಹೇಬ್ ಜೊಲ್ಲೆಯವರನ್ನ ಗೆದ್ದೇ ಗೆಲ್ಲಿಸ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇಲ್ಲಿ ಕುಂತಿರುವಂತಹ ಪ್ರತಿಯೊಬ್ಬರು ಸಹ ಇವತ್ತು 3ನೇ ತಾರೀಕು ಮುಗೀತು, 23ನೇ ತಾರೀಕು ಚುನಾವಣೆ, ಇನ್ನು 19-20 ದಿವಸ ನೀವು ಪೂರ್ಣಾವಧಿ ಕಾರ್ಯಕರ್ತರಾಗಿ ನಿಮ್ಮ ಬೂತ್ಗಳಲ್ಲಿ %70% ಕೊಡಿಸ್ತೇವೆ ಅನ್ನೋ ತೀರ್ಮಾನವನ್ನು ನೀವು ಮಾಡಿದ್ರೆ ಯಾವುದೇ ಶಕ್ತಿ ಸಹ ನಮ್ಮ ಅಣ್ಣ ಸಾಹೇಬ್ ಜೊಲ್ಲೆಯವರನ್ನ ಹಿನ್ನಡೆ ಮಾಡಕ್ಕೆ ಆಗೋಕ್ಕೆ ಸಾಧ್ಯ ಇಲ್ಲ. ಬಹಳ ದೊಡ್ಡ ಅಂತರದಲ್ಲಿ ಅಣ್ಣ ಸಾಹೇಬ್ ಜೊಲ್ಲೆಯವರು ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ಇಲ್ಲಿ ಸೇರಿದಂತ ಈ ಜನಸಾಗರವನ್ನು ನೋಡಿದಾಗ ಸ್ಪಷ್ಟ ಆಗುತ್ತೆ ಅನ್ನೋ ಮಾತನ್ನ ಹೇಳಕ್ಕೆ ಇಚ್ಛೆಪಡ್ತೇನೆ ಬಂಧುಗಳೇ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮಾತನಾಡಿ, ದೇಶದಲ್ಲಿ ಮೋದಿಯವರ ಸುನಾಮಿ ಆರಂಭವಾಗಿದ್ದು ಇದರಲ್ಲಿ ಪ್ರತಿಪಕ್ಷಗಳು ಕೊಚ್ಚಿ ಹೋಗಲಿವೆ. ರಾಜ್ಯದಲ್ಲಿ ಮಹಾಮೈತ್ರಿ ಮುರಾಬಟ್ಟೆಯಾಗಿದೆ. ಪುಲ್ವಾಮಾ ದಾಳಿಯ ಬಳಿಕ ದೇಶದ ಪ್ರತಿಷ್ಠೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿದೆ. ಕಾಂಗ್ರೆಸ್ ಕೆಲ ನಾಯಕರಲ್ಲಿಯೂ ಸಹ ಮೋದಿ ಪ್ರಧಾನಿಯಾಗಬೇಕೆಂಬ ಬಯಕೆ ಇದೆ ಎಂದರು. ಮಹಾಲಕ್ಷ್ಮಿ ಏತ ನೀರಾವರಿ, ಕರಗಾಂವ್ ಏತ ನೀರಾವರಿ ಅನುಷ್ಠಾನಗೊಳಿಸಿದ ಪ್ರಕಾಶ್ ಹುಕ್ಕೇರಿ ಅವರಿಗೆ ತಕ್ಕ ಪಾಠ ಕಲಿಸಬೇಕಿದೆ ಎಂದರು. ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವ ಬಹುಶಃ ಆ ಪೂರ್ವದ ಘಟನೆ, ಇವತ್ತು ಸುಮಾರು 42 ಸೈನಿಕರನ್ನ ಆ ಉಗ್ರ ಮೇಲೆ ಹತ್ಯೆ ಮಾಡಿ, ಅವಾಗ ನರೇಂದ್ರ ಮೋದಿ ಒಂದೇ ಒಂದು ಮಾತನ್ನು ಹೇಳಿದ್ರು, ಇನ್ನು ಕೇವಲ 12 ದಿವಸದಲ್ಲಿ ನಮ್ಮ ಸೈನಿಕರೇನು ಬಲಿದಾನ ಆಗಿದೆ ಅದಕ್ಕೆ ತಕ್ಕದಾದಂತ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿ ನರೇಂದ್ರ ಮೋದಿಯವರು ಸ್ಪಷ್ಟ ಮಾಡಿದ್ರು, ಹೇಳಿದ್ರು. ಕೇವಲ 12ನೇ ದಿವಸದಲ್ಲಿ ಆ ಬಾಲ್ಕೋಟ್ನಲ್ಲಿ ಉಗ್ರಗಳ ನೆಲೆ ಎಲ್ಲಿ ಪಿಒಕಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಇದೆ ಅದೇ ನೆಲದಲ್ಲಿ ಹೋಗಿ ಉಗ್ರಗಾಮಿಗಳ ಎಲ್ಲಾ ನೆಲೆಗಳನ್ನು ಧ್ವಂಸ ಮಾಡಿದಂತ, ಏರ್ ಸ್ಟ್ರೈಕ್ ಮಾಡಿದಂತ ಮೊಟ್ಟ ಮೊದಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನರೇಂದ್ರ ಮೋದಿ ಹೀಗಾಗಿ ಇವತ್ತು ದೇಶದಲ್ಲಿ ದೇಶದ ಸುರಕ್ಷತೆ, ದೇಶದ ರಕ್ಷಣೆ ಇವತ್ತು ಯಾರಿಂದಾದರೂ ಆಗಲಿಕ್ಕೆ ಸಾಧ್ಯದ್ರೆ ಅದು ಕೇವಲ ನರೇಂದ್ರ ಮೋದಿಯಿಂದ ಸಾಧ್ಯ, ನರೇಂದ್ರ ಮೋದಿಯಿಂದ ಸಾಧ್ಯ. ಅದಕ್ಕಾಗಿ ಆ ವಿಶ್ವಾಸ ಬಂದದ. ಆ ಹಿನ್ನೆಲೆಯಲ್ಲಿ ಇವತ್ತು ಜನಮಾನಸದಲ್ಲಿ ಬಂದದೆ
ನರೇಂದ್ರ ಮೋದಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಮಾತನಾಡಿ, ಜಾತ್ಯತೀತ ಪಕ್ಷ ಎನ್ನುತ್ತಿರುವ ರಾಜ್ಯದ ಜೆಡಿಎಸ್ ನಾಯಕರು ಮಂಡ್ಯದಲ್ಲಿ ನಾಯ್ಡು ಹಾಗೂ ಗೌಡರು ಎನ್ನುವ ಭೇದ ಮಾಡುತ್ತಿರುವವರು ಇವರೆಂತಹ ಜಾತ್ಯತೀತರು ಎಂದು ಪ್ರಶ್ನಿಸಿದರು. ಮುಂಬೈಗೆ ಹೋಗಿರುವ ನಾಯಕರು ಶೀಘ್ರದಲ್ಲಿ ಬಿಜೆಪಿ ಸೇರ್ಪಡೆಯಾಗಲಿದ್ದು ಕೇಂದ್ರದಲ್ಲಿ ಮೋದಿ ಪ್ರಧಾನಿಯಾಗುತ್ತಾರೆ, ರಾಜ್ಯದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಲಿದ್ದಾರೆ ಎಂದರು. ನಮಗೆ ಕೋಮುವಾದಿಗಳು ಜಾತಿವಾದಿಗಳು ಅಂತ ಕರೆಯುವವರಿಗೆ ಸರಿಯಾದ ಉತ್ತರ ಈ ಲೋಕಸಭೆ ಚುನಾವಣೆ ನಾವೆಲ್ಲ ಕೊಡಬೇಕಾಗಿದೆ, ಕೊಡ್ತೀವಿ ನನಗೆ ಗೊತ್ತು. ಯಾಕೆಂದ್ರೆ ಚಿಕ್ಕೋಡಿನಲ್ಲಿ ಕಳೆದ ಬಾರಿ ಬಹಳ ಕಡಿಮೆ ಅಂತರದಲ್ಲಿ ಸೋತಿರ್ಬೇಕಾದ್ರೆ ಲಕ್ಷಾಂತರ ಅಂತರದಲ್ಲಿ ಸರಿ ಗೆಲ್ತೀವಿ ವಿಶ್ವಾಸ ಇದೆ. ಆದರೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಸರಿಯಾಗಿ ಮೈಮುಟ್ಟು ನೋಡ್ಕೋಬೇಕು ಅಂತ ಉತ್ತರ ಕೊಡಬೇಕಾಗುತ್ತೆ. ಯಾಕೆಂದ್ರೆ ನಾವು ನಮ್ಮ ಅಣ್ಣ ಸಾಹೇಬ್ ಜೊಲ್ಲೆಯವ್ರನ್ನ ಗೆಲ್ಲಿಸ್ಬೇಕಾದ್ರೆ ನಮ್ಮ ಏರಿಯಾದೆಲ್ಲ ಓಡಾಡಬೇಕು ಅಂತ ತೀರ್ಮಾನ ಮಾಡಿದೀವಿ. ತೀರ್ಮಾನ ಮಾಡಿದೀವ? ಗೆಲ್ಲಿಸ್ಬೇಕು ಅಂತ ಹೋರಾಟ ಮಾಡ್ತೀವ? ಖಂಡಿತ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದಕ್ಕೆ, ಜೊಲ್ಲೆ ಅವರಿಗೆ ಎಂಪಿ ಮಾಡೋದಕ್ಕೆ ನಾವು ಇವತ್ತಿಂದನೇ ನಮ್ಮ ಕ್ಷೇತ್ರದಲ್ಲಿ ಓಡಾಡ್ತೀವಿ ಅಂತೇಳಿ ಜೋರಾಗಿ ಚಪ್ಪಾಳೆ ಹೊಡೆದ ಕೈ ಎತ್ತಿ ನೋಡೋಣ. ಬಿಜೆಪಿ ಅಭ್ಯರ್ಥಿ ಅಣ್ಣಾಸಾಹೇಬ್ ಜೊಲ್ಲೆ ಮಾತನಾಡಿ, 30 ವರ್ಷಗಳಿಂದ ಸಹಕಾರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದು, ಮುಂಬರುವ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರನ್ನು ಪ್ರಧಾನಿಯನ್ನಾಗಿಸಲು ನನ್ನನ್ನು ಬೆಂಬಲಿಸಬೇಕು. ನಾನು ಆಯ್ಕೆಯಾದರೆ ಕರ್ಗಾವ್ ಏತ ನೀರಾವರಿ, ಮಹಾಲಕ್ಷ್ಮಿ ಏತ ನೀರಾವರಿ, ಚಿಕ್ಕೋಡಿ ಜಿಲ್ಲಾ ರಚನೆ, ಸವಳು ಜವಳು ನಿವಾರಣೆ, ನಿರುದ್ಯೋಗ ನಿವಾರಣೆ ಮಾಡಲು ಪ್ರಯತ್ನ ಮಾಡುತ್ತೇನೆ ಎಂದರು. ಸುಮಾರು 30 ವರ್ಷದಿಂದ ಸರ್ಕಾರ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ದೆ. ಇಲ್ಲಿ ಸರ್ಕಾರದಲ್ಲಿ ಕೂಡ ನಿಪ್ಪಾಣಿ ಭಾಗದಲ್ಲಿ ನನ್ನ ಶ್ರೀಮತಿಯವರನ್ನು 2 ಸಲ ಆರಿಸಿಕೊಟ್ಟು ಅಲ್ಲಿ ಕೂಡ ಸರ್ಕಾರದಿಂದ ಕೆಲಸವನ್ನು ಕೂಡ ನೋಡಿದ್ದೆ. ಇವತ್ತು ನರೇಂದ್ರ ಮೋದಿ ಅವರು ಮಾಡಿದಂತ ರಾಷ್ಟ್ರದಲ್ಲಿ ಎಷ್ಟು ಕೆಲಸ ಮಾಡಿದೆ, ಬಹುತೇಕ ವಿಶ್ವ ಮಟ್ಟದಲ್ಲಿ ನಮ್ಮ ಎಲ್ಲ ದೇಶದವರು ಭಾರತ ದೇಶವನ್ನ ತಲೆ ಎತ್ತಿ ನೋಡುವಂತೆ ಮಾಡಿದ್ದಾರೆ. ತಮ್ಮ ಎಲ್ಲ ಮುಂದೆ ಉದಾಹರಣೆ ಕೂಡ ಇವತ್ತು ನರೇಂದ್ರ ಮೋದಿ ಅವರು ಮಾಡಿದಂತ ಕೆಲಸ ಅಥವಾ ಇವತ್ತು ಮುಂದಿನ 5 ವರ್ಷದಲ್ಲಿ ಕೂಡ ಬಹುತೇಕ ತಾವಷ್ಟೇ ಅಲ್ಲ, ಇಲ್ಲಿ ಇರ್ತಕ್ಕಂತ ಎಲ್ಲ ಯುವಕರು ಮಹಿಳೆಯರು ಅಥವಾ ಎಲ್ಲ ಜನರು ಕೂಡ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ಇವತ್ತು ಕರ್ಗಾವ್ ಯಾತ್ ನೀರಾವರಿ ಇರ್ಬೋದು, ಪಟ್ಟಣಗುಡಿಯಲ್ಲಿ ಇರ್ತಕ್ಕಂತ ಮಹಾಲಕ್ಷ್ಮಿ ಯಾತ್ ನೀರಾವರಿ ಇರ್ಬೋದು, ವಿಶೇಷವಾಗಿ ನಮ್ಮಲ್ಲಿ ಜಿಲ್ಲೆ ಹೋರಾಟ ಸಮಿತಿಯವರು ಹೋರಾಟ ಮಾಡ್ತಕ್ಕಂತ ಚಿಕ್ಕೋಡಿ ಜಿಲ್ಲೆಯನ್ನು ಮಾಡ್ತಕ್ಕಂತ ಸಮಸ್ಯೆ ಇರ್ಬೋದು, ಈ ಎಲ್ಲ ಸಮಸ್ಯೆಗಳನ್ನು ನಾನು ಮುಂದಿಟ್ಟುಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಯಡಿಯೂರಪ್ಪಜಿಯವರು ಮುಖ್ಯಮಂತ್ರಿ ಆದ ತಕ್ಷಣ ಅಥವಾ ಲೋಕಸಭೆಗೆ ನಾನು ಆರಿಸಿಕೊಟ್ಟರು ಎಲ್ಲಕ್ಕೆ ಪ್ರತಿನಿಧಿ ಕೊಟ್ಟು ನಾನು ಇದಕ್ಕೆ ತಮ್ಮ ಜೊತೆಗೆ ಇರ್ತೇನಂತೆ. ರಾಜ್ಯಸಭಾ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ, ಮಾಜಿ ಸಚಿವರಾದ ಉಮೇಶ್ ಕತ್ತಿ, ಗೋವಿಂದ ಕಾರಜೋಳ, ಲಕ್ಷ್ಮಣ್ ಸವದಿ, ಶಾಸಕರಾದ ಶಶಿಕಲಾ ಜೊಲ್ಲೆ, ಪಿ ರಾಜು, ದುರ್ಯೋಧನ ಐಹೊಳೆ, ಮಾಜಿ ಶಾಸಕರಾದ ರಾಜು ಕಾಗೆ, ಸಂಜಯ್ ಪಾಟೀಲ್ ಮಾತನಾಡಿದರು. ಸಮಾರಂಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಪ್ರದೀಪ್ ಸೆಟ್ಟರ್, ಶಾಸಕರಾದ ಮಹಾಂತೇಶ್ ದೊಡ್ಡಗೌಡರ್, ಮಾರುತಿ ಅಷ್ಟಗಿ, ಜಗದೀಶ್ ಕೌಟ್ಗಿಮಠ್, ನಾಗೇಶ್ ಕಿವಡ್, ಮಹೇಶ್ ಭಾತೆ, ಚಿದಾನಂದ್ ಸೌದಿ, ಬಸವಪ್ರಸಾದ್ ಜೊಲ್ಲೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಮಹಾಂತೇಶ್ ಕೌಟ್ಗಿಮಠ್ ಸ್ವಾಗತಿಸಿದರು, ಮೌನೇಶ್ ಬಡ್ಗೇರ್ ನಿರೂಪಿಸಿದರು, ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಶಶಿಕಾಂತ್ ನಾಯಕ್ ವಂದಿಸಿದರು.